ಮಹೇಶನ ಜೊತೆ ಮದುವೆ ಮಾಡಿಸಕ್ಕೆ ಹೊರಟಿದ್ರು. ಪ್ರಣತಿ ಏನಾದರೂ ಮಹೇಶನ ಜೊತೆ ಮದುವೆ ಆಗಿದ್ದಿದ್ರೆ ನಿಮ್ಮೆಲ್ರಿಗೂ ಖುಷಿಯಾಗಿರೋದಾ? ಆದರೆ ಅದನ್ನು ತಡೆದಿದ್ದು ನಮ್ಮ ಅಕ್ಕ ಭಾವ. ಹೌದು, ಪ್ರಣತಿ ಜೊತೆ ಮದುವೆ ಮಾಡಿಸಿ ಅಕ್ಕ ತಪ್ಪು ಮಾಡಿದ್ಲು. ನಾನು ಶ್ರೀಮಂತ ಅಲ್ಲದೆ ಇರ್ಬೋದು, ಆದರೆ ಪ್ರಣತಿ ಗಂಡ ಆಗದಿರೋಷ್ಟು ಅಯೋಗ್ಯ ಅಲ್ಲ ಭಾವ. ಸುಬ್ಬಾ, ಲಕ್ಕಿಯವರೆ, ನಾನೇನ್ ಮಾಡಿದ್ರು ಯಾವಾಗ್ಲೂ ನನ್ನ ಜೊತೆಗಿರ್ತೀರ ಅಂತ ಮಾತು ಕೊಟ್ಟಿದ್ರಿ. ಮಾತು ಕೊಟ್ಟಿದ್ದೆ, ಆದ್ರೆ ನೀನ್ ಮಾಡೋ ಅನಿಷ್ಟಕ್ಕೆಲ್ಲ ಜೊತೆಲಿರ್ತೀನಿ ಅಂತಲ್ಲ. ನನ್ ತಂಗಿ ಬಾಳ್ನ ಹಾಳು ಮಾಡಿದ್ಯಾ, ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಎಲ್ರು ತಲೆ ಕಟ್ಸ್ಕೊಂಡಿದ್ದೀರಾ? ಯಾರು ವರಿ ಮಾಡ್ಕೋಬೇಡಿ, ನನ್ ಬದುಕು ಅಂತ ಇದ್ದೇ ಇದೆ. ಏನೇ ನಿನ್ ಮಾತಿನ ಅರ್ಥ? ಬಲ್ವಂತ್ರಿಂದ ಮದ್ವೆ ಮಾಡ್ತಿರೋದನ್ನ ನಾನು ಒಪ್ಪಲ್ಲ. ಆಗಿರೋ ಮದ್ವೆನ ಆಗಿಲ್ಲ ಅಂತ ಹೇಳಕ್ಕಾಗತ್ತೇನೆ? ಲೈಫ್ ಲಾಂಗ್ ನಾನು ಸುಬ್ಬನ್ ಜೊತೆ ಕಳಿಯಕ್ ಆಗಲ್ಲ. ನನ್ ಯಾವುದೇ ಕಾರಣಕ್ಕೂ ನನ್ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಈ ಮಾತು ಇವನತ್ರ ತಾಳಿ ಕಟ್ಟಿಸ್ಕೊಳಕ್ ಮುಂಚೆ ಹೇಳ್ಬೇಕಾಗಿತ್ತು. ಆದ್ರೆ ಅವಾಗ ನೀನ್ ಮಾತಾಡ್ಲಿಲ್ಲ ಯಾಕೆ? ಯಾವ್ದು ಆಯೋಗಿನ ಜೊತೆ ಮನೆ ಬಿಟ್ಟು ಓಡೋಗಿದ್ಯಾ? ಇವಳ್ ಹೇಳಿದ್ಲು ಅಂತ ಇವಳ್ ತಮ್ಮನ ಹತ್ರ ತಾಳಿ ಕಟ್ಟಿಸ್ಕೊಂಡಿದ್ಯಾ? ಆವಾಗ್ಲೂ ನೀನ್ ಮಾತಾಡ್ಲಿಲ್ಲ ಯಾಕೆ ಹೇಳು? ಯಾಕೆಂದ್ರೆ ತಪ್ಪು ನಿಂದಾಗಿತ್ತು. ಅಮ್ಮ, ಇದ್ರಲ್ಲಿ ನನ್ ತಪ್ಪೇನಿಲ್ಲ ಅಮ್ಮ. ನಾನು ಪ್ರೀತಿಸಿದ ರಾಖಿನ, ಮದ್ವೆ ಆಗೋದು ನಾನು ಅವನ ಜೊತೆನೆ. ನಾಚಿಕೆ ಕೆಟ್ಟವಳೆ, ಆಗಿರೋ ಮದುವೆನ ಏನ್ ಮಾಡ್ಬೇಕು ಅಂತಿದ್ಯಾ? ಕಟ್ಕೊಂಡಿರೋ ತಾಳಿ ಇನ್ನು ಕುತ್ತಿಗೆಯಲ್ಲೇ ಇದೆ, ಆಗ್ಲೇ ಇನ್ನೊಬ್ಬನ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ?